ವ್ಯಕ್ತಿಯೊಬ್ಬ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಮಾಡಿ ಬೈಕ್ ಖರೀದಿ ಮಾಡಿದ ಬೈಕ್ ಖರೀದಿಸಿದ ಬಳಿಕ ಸಾಲದ ಕಂತುಗಳನ್ನು ಪಾವತಿಸಿಲ್ಲ ಹೀಗಾಗಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಬೈಕ್ ಅನ್ನು ಸೀಜ್ ಮಾಡಿದ್ದಾರೆ ಈ ಘಟನೆ ಮಹಾರಾಷ್ಟ್ರದ ಔರಂಗಾಬಾದ್ನ ವೈಜಾಪುರದಲ್ಲಿ ನಡೆದಿದೆ ಬೈಕ್ನಲ್ಲಿ ಬಂದಿದ್ದಂತ ಇಬ್ಬರು ಕಳ್ಳರು ಮಹಿಳೆಯ ಚಿನ್ನದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ ಕಳ್ಳರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭೂಕಂಪಕ್ಕೆ ನಲಗೆ ಹೋಗಿದಂತ ಟರ್ಕಿಯಲ್ಲಿ ಈಗ ಜಲಾಸುರ ಅಟ್ಟಹಾಸವನ್ನು ಮೆರಿತಾ ಇದ್ದಾನೆ ಟರ್ಕಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆಯಿಂದ ಜಲಪ್ರಳಯವೇ ಸೃಷ್ಟಿಯಾಗಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ತಾಯಿ ಮಗುವನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಇನ್ನು ಪೆರ್ವಿನ ಲಿಮಾ ಪೂರ್ವದಲ್ಲೂ ಕೂಡ ವರ್ಣಾರ್ಭಟ ಜೋರಾಗಿದೆ ಮಳೆಯಿಂದಾಗಿ ರಿಮಾಕ್ ನದಿ ತುಂಬಿ ಹರಿತಾ ಇದ್ದು ನದಿ ಪಕ್ಕದಲ್ಲಿದ್ದಂತ ಮೂರು ಅಂತಸ್ತಿನ ಮನೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದಂತ ಭಾರತ ಕ್ರಿಕೆಟ್ ತಂಡದ ಆಟಗಾರ ರಿಷಭ್ ಪಂತ್ ಸದ್ಯ ಚೇತರಿಸಿಕೊಳ್ಳುತ್ತಾ ಇದ್ದಾರೆ ಈ ನಡುವೆ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಪಂತ್ ಅವರನ್ನು ಭೇಟಿಯಾಗಿದ್ದು ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ ಮಿತ್ರಾಜ್ ಕುಮಾರ್ ಜನ್ಮದಿನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಅಭಿಮಾನಿಗಳ ಸಾಗರವೇ ಸೇರಿದೆ ಸರತಿ ಸಾಲಿನಲ್ಲಿ ನಿಂತು ಅಭಿಮಾನಿಗಳು ಅಪ್ಪು ಸಮಾಧಿ ದರ್ಶನವನ್ನು ಪಡೆದರು ಇನ್ನು ಡಾಕ್ಟರ್ ರಾಜ್ ಕುಟುಂಬ ಸಹ ಅಪ್ಪು ಸಮಾಧಿಗೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದರು ಈ ವೇಳೆ ಅಪ್ಪು ನೆನೆದು ಪೂರ್ಣಿಮಾ ಕಣ್ಣೀರನ್ನು ಹಾಕಿದರು ಗಂಧದ ಗುಡಿ ಕನಸು ಕಂಡಿದ್ದ ಅಪ್ಪು ನೆನಪಲ್ಲಿ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಅವರು 3000 ಗಿಡಗಳನ್ನು ವಿತರಣೆ ಮಾಡ್ತಾ ಇದ್ದರು ಅಭಿಮಾನಿ ಕೈಯಲ್ಲಿ ಅರಳಿದಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಮೇಣದ ಪ್ರತಿಮೆ ಅರಳಿದೆ ಅಪ್ಪು ತದ್ರೂಪಿ ಅಂತಿರುವಂತ ಅಪ್ಪು ಮೇಣದ ಪ್ರತಿಮೆ ಸಮಾಧಿ ಸ್ಥಳಕ್ಕೆ ಅಭಿಮಾನಿ ತಂದಿದ್ದ 9 ಲಕ್ಷ ವೆಚ್ಚದಲ್ಲಿ 4 ಅಡಿ ಎತ್ತರದ ಅಪ್ಪು ಮೇಣದ ಪ್ರತಿಮೆಯನ್ನ ಅದ್ವಿಕ್ ಅಪ್ಪು ಅಭಿಮಾನಿ ಕೈಚಳಕದಲ್ಲಿ ಅರಳಿದೆ ಕಿಚ್ಚ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಅಪ್ಪು ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದೆ ಈ ನಡುವೆ ಪುನೀತ್ ಹುಟ್ಟುಹಬ್ಬದ ನಿಮಿತ್ತ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿದ್ದಾರೆ ಅಪ್ಪು ಹುಟ್ಟುಹಬ್ಬದ ದಿನವನ್ನ ಸ್ಫೂರ್ತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸದಾ ಅಜರಾಮರ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಹಲವು ಸಚಿವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ಆರ್ ಚಂದ್ರು ನಿರ್ಮಾಣ ನಿರ್ದೇಶನದ ಕಬ್ಜಾ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗ್ತದೆ ರಿಯಲ್ ಸ್ಟಾರ್ ಉಪೇಂದ್ರ ಕಿಚ್ಚ ಸುದೀಪ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಕಬ್ಜಾ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಕಬ್ಜಾ 5 ಭಾಷೆಗಳಲ್ಲಿ 4000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಬ್ಬರಿಸ್ತಾ ಇದೆ ಇನ್ನು ಬೆಂಗಳೂರಿನ ನರ್ತಕಿ ಥಿಯೇಟರ್ ಎದುರು ಉಪ್ಪಿ ಕಿಚ್ಚ ಶಿವಣ್ಣ ಕಟೌಟ್ ಹಾಕಲಾಗಿದ್ದು ತಮಟೆ ಸದ್ದಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು ಸಾಂಪ್ರದಾಯಿಕ ಪಂಚೆ ಶರ್ಟ್ ಶಲ್ಯ ಮತ್ತಿತರ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇರುವಂತ ರಾಮರಾಜ್ ಕಾಟನ್ ಇದೀಗ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ ಕರ್ನಾಟಕದಲ್ಲಿ 52 ಶೋರೂಮ್ಗಳನ್ನು ಹೊಂದಿದೆ ಈಗ ಬೆಂಗಳೂರಿನಲ್ಲಿ ತನ್ನ 23ನೇ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದೆ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ರಾಮರಾಜ್ ಶೋರೂಮ್ ಅನ್ನು ಬಹುಭಾಷಾ ನಟ ರಮೇಶ್ ಅರವಿಂದ್ ಉದ್ಘಾಟನೆ ಮಾಡಿದರು ನ್ಯೂಸ್ 18 ಜೊತೆ ಮಾತನಾಡಿದಂತ ನಟ ರಮೇಶ್ ಅರವಿಂದ್ ನಮ್ಮ ಸಂಸ್ಕೃತಿಯನ್ನ ಸಾಂಪ್ರದಾಯಿಕ ಉಡುಪುಗಳನ್ನು ಜನರಿಗೆ ಒದಗಿಸುವಂತ ಕೆಲಸವನ್ನ ರಾಮರಾಜ್ ಮಾಡ್ತಾ ಇದೆ ಅಂತ ಹೇಳಿದರು ಬಳಿಕ ಮಾತನಾಡಿದಂತ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಈಶ್ವರ್ ನಾವು 1 ಲಕ್ಷ ಬೆಲೆ ಬಾಳುವಂತ ವಿಶೇಷ ದೋತಿಯನ್ನ ಗ್ರಾಹಕರಿಗೆ ಪರಿಚಯಿಸ್ತಾ ಇದ್ದೇವೆ ಯುಗಾದಿ ಪ್ರಯುಕ್ತ ವಿಶೇಷ ಉಡುಪುಗಳನ್ನು ಗ್ರಾಹಕರಿಗೆ ಲಭ್ಯವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದರು ನನಕೊಂದು ಆಡ್ ಮಾಡಿದ್ರು ಅದರ ಸ್ಲೋಗನ್ ಪ್ಯೂರಿಟಿ ಅಂಡ್ ಪಾಸಿಟಿವಿಟಿ ಅಂತ ಸ್ವಚ್ಛತೆ ಮತ್ತು ಸಕಾರವಾದ ಭಾವನೆಗಳೇ ರಾಮರಾಜ್ ಅಂತಾನೆ ಅವರು ಹೇಳ್ತಾ ಇರೋದು ಅದು ನನಗೆ ಬಹಳ ಕ್ಲೋಸ್ ಆಗಿದೆ ನನ್ನ ನೇಚರ್ಗೆ ಸ್ಪಂದಿಸುತ್ತೆ ಹಾಗಾಗಿ ಅವ್ರ ಜೊತೆ ಇದ್ದೀನಿ ಇವತ್ತು ಜಯನಗರಲ್ಲಿ ಅವ್ರದ್ದು ಬಹಳ ದೊಡ್ಡ ಶೋರೂಮ್ ಒಂದು ಓಪನ್ ಆಯಿತು ಈಗ ನಮ್ಮ ಇಡೀ ಭಾರತದಲ್ಲೇ ಆ ಒಂದು ಮೂಡ್ ಇದೆ ನಮ್ಮತನವನ್ನ ನಾವೆಲ್ಲರೂ ಬಹಳ ದೊಡ್ಡ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಆ ಒಂದು ಸಂಭ್ರಮನೇ ಈ ಬ್ರ್ಯಾಂಡ್ ಕೂಡ ಪ್ರೌಡ್ ಟು ಇನಾಗ್ರೇಟ್ ಅವರ್ ಫ್ಲಾಗ್ಶಿಪ್ ಸ್ಟೋರ್ ಇನ್ ಕರ್ನಾಟಕ The Jayanagar store of Ramraj Cotton. The store was inaugurated by our brand ambassador, Shri Ramesh Arvind sir. And this particular store is now very unique as this is one of the biggest stores of Ramraj in South India. And we have many new collections, mainly focused on panche. We have launched exclusive section just for the silk dhotis, and we are also launched a new silk dhoti which is valued at 1 lakh rupees. So many new items are here.